ಲೈಫ್ ನಲ್ಲಿ ಆಗುವಂತಹ ಸಣ್ಣ ಪುಟ್ಟ ಎಡವಟ್ಟುಗಳು ನಮ್ಮ ಬದುಕನ್ನೇ ಅರ್ಧಕ್ಕೆ ನಾಶ ಮಾಡಿಬಿಡುತ್ತೆ ಇವತ್ತು ಅಂತಹದ್ದೇ ಒಂದು ಸ್ಟೋರಿಯನ್ನ ಹೇಳ್ತೀವಿ ಕೇಳಿ ಇಲ್ಲಿ ಸಂಪೂರ್ಣವಾಗಿ ಬದುಕೇನು ನಾಶವಾಗಿಲ್ಲ ಅಥವಾ ಬಹಳ ದೊಡ್ಡ ಸಮಸ್ಯೆಯೂ ಏನೂ ಆಗಿಲ್ಲ ಆದರೂ ಒಂದಷ್ಟು ಅವಕಾಶಗಳನ್ನು ಮಾತ್ರ ಕಳೆದುಕೊಳ್ಳಬೇಕಾಯಿತು ಅದು ಬೇರಾರೂ ಅಲ್ಲ ನಟ ದಿಗಂತ್ ದಿಗಂತ್ ಅಂತ ಹೇಳ್ತಾ ಇದ್ದ ಹಾಗೆ ನಮಗೆ ಆ ಮುಖ ನೆನಪಾಗತ್ತೆ ಆ ಚೆಲ್ಲು ಚೆಲ್ಲಾದ ಆಕ್ಟಿಂಗ್ ಕೂಡ ನೆನಪಾಗುತ್ತೆ ಮನಸಾರೆ ಪಂಚರಂಗಿ ಗಾಳಿಪಟ ಸಿನಿಮಾಗಳಿಂದ ಅದ್ಭುತವಾದಂತಹ ಮುಗ್ಧವಾದಂತಹ ನಟನೆಯನ್ನ ಯಾರೂ ಕೂಡ ಮರೆಯೋಕೆ ಸಾಧ್ಯವಾಗಲ್ಲ ದಿಗಂತ್ ಕೇವಲ ಸ್ಯಾಂಡಲ್ವುಡ್ನಲ್ಲಿ ಮಾತ್ರ ಅಲ್ಲ ಬಾಲಿವುಡ್ನಲ್ಲಿ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು ಇಂತಹ ದಿಗಂತವರ ಜೀವನದಲ್ಲಿ ಹಾಗಾದರೆ ಏನಾಯಿತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇರಬಹುದು ನಿನ್ನೆ ಹುಟ್ಟುಹಬ್ಬದ ಶುಭಾಶಯಗಳು ಅನ್ನುವಂತಹ ಸಿನಿಮಾದ ಪ್ರೆಸ್ ಮೀಟ್ನ ಸಂದರ್ಭದಲ್ಲಿ ಅಂದರೆ ಈ ಸಿನಿಮಾದ ಪ್ರಮೋಷನ್ಗಾಗಿ ಕಳೆದ ಎರಡು ಮೂರು ದಿನಗಳಿಂದ ಒಂದಷ್ಟು ಪ್ರಿಪರೇಷನ್ಗಳು ಇತ್ತು ನಿನ್ನೆ ಹುಟ್ಟುಹಬ್ಬದ ಶುಭಾಶಯಗಳು ಸಿನಿಮಾದ ಪ್ರೆಸ್ ಮೀಟ್ನ ಸಂದರ್ಭದಲ್ಲಿ ತುಂಬಾ ಜನ ದಿಗಂತವರ ಕಣ್ಣನ್ನ ನೋಡಿದವರು ದಿಗಂತವರ ಕಣ್ಣಿಗೆ ಏನಾಗಿದೆ ಅವರು ಯಾಕೆ ನೇರವಾಗಿ ಕ್ಯಾಮೆರಾವನ್ನ ನೋಡಿ ಮಾತನಾಡುತ್ತಿಲ್ಲ ಕಣ್ಣಿನಲ್ಲಿ ಏನೋ ಸಮಸ್ಯೆ ಇದೆ ಈ ರೀತಿಯಾಗಿ ಒಂದಷ್ಟು ಜನ ಪ್ರಶ್ನೆಯನ್ನ ಮಾಡಿಕೊಳ್ತಿದ್ರು ಹಾಗೆ ಯೂಟ್ಯೂಬ್ನಲ್ಲಿ ಒಂದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಅದರಲ್ಲಿ ಬಹುತೇಕ ಕಮೆಂಟ್ಸ್ಗಳು ದಿಗಂತ್ ಅವರ ಕಣ್ಣಿಗೆ ಏನಾಗಿದೆ ಏನಾದರೂ ಎಡವಟ್ಟು ಮಾಡಿಕೊಂಡಿದ್ದಾರಾ ಈ ರೀತಿಯಾಗಿ ಕಮೆಂಟ್ಸ್ಗಳು ಬರೋದಕ್ಕೆ ಶುರುವಾದವು ಇನ್ನೂ ಕೂಡ ಅವರ ಕಣ್ಣಿನ ಸಮಸ್ಯೆ ಸರಿಯಾಗಿಲ್ವಾ ಹಾಗಾದ್ರೆ ಏನಾಗಿದೆ ದಿಗಂತ್ ಅವರಿಗೆ ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದಿಗಂತ್ ಅವರು ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನವರು ಅಪ್ಪಟ ಮಲೆನಾಡ ಹುಡುಗ ಆರಂಭದಲ್ಲಿ ಮಾಡಲಿಂಗ್ ಮಾಡ್ತಾ ಇದ್ರು ನಟನೆಯ ತರಬೇತಿಯನ್ನ ಎಲ್ಲವನ್ನ ಪಡೆದುಕೊಂಡು ಹಾಗೂ ಹೀಗೂ ಬಹಳ ಕಷ್ಟಪಟ್ಟು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು ತುಂಬಾ ಮುದ್ದು ಮುದ್ದಾಗಿ ಇದ್ದ ಕಾರಣ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಅವಕಾಶಗಳು ಸಿಗುತ್ತೆ ಆರಂಭದಲ್ಲಿ ಚಿಕ್ಕಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾರೆ ಮಿಸ್ ಕ್ಯಾಲಿಫೋರ್ನಿಯಾ ಎನ್ನುವ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವ ಮೂಲಕ ತಮ್ಮ ಸಿನಿ ಜರ್ನಿಯನ್ನು ಆರಂಭಿಸುತ್ತಾರೆ ಆ ನಂತರ ಮುಂಗಾರು ಮಳೆ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಅನ್ನು ಮಾಡ್ತಾರೆ ಮೀರಾ ಮಾಧವ ರಾಘವ ಸಿನಿಮಾದಲ್ಲಿ ಡೆಬ್ಯೂ ಹೀರೋ ಆಗಿ ಕಾಣಿಸಿಕೊಳ್ತಾರೆ ತದನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾ ಹೋಗ್ತಾರೆ ಮನಸಾರೆ ಗಾಳಿಪಟ ಪಂಚರಂಗಿ ಹೀಗೆ ಒಂದಷ್ಟು ಸಿನಿಮಾಗಳು ಹಿಟ್ ಲಿಸ್ಟ್ಗೆ ಸೇರಿದರೆ ಮತ್ತಷ್ಟು ಸಿನಿಮಾಗಳು ಆಟರ್ ಫ್ಲಾಪ್ ಅಂತಾನೂ ಕರೆಸಿಕೊಳ್ತವೆ ಯಾಕಂದ್ರೆ ದಿಗಂತ್ ಅವರಿಂದ ಆಕ್ಷನ್ ಸಿನಿಮಾಗಳನ್ನ ಅಥವಾ ಬೇರೆ ರೀತಿಯ ಸಿನಿಮಾಗಳನ್ನ ಮಾಡಿಸೋಕೆ ಆಗಲ್ಲ ಬಟ್ ಅವರ ನಟನೆಗೆ ತಕ್ಕ ಹಾಗೆ ಮನಸಾರೆ ಪಂಚರಂಗಿ ಈ ರೀತಿಯ ಸಿನಿಮಾಗಳನ್ನ ಮಾಡಿಸಬೇಕಾಗುತ್ತೆ ಹೀಗಾಗಿ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ದಿಗಂತ್ ಅವರು ಎಡವಿತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಬರುತ್ತೆ ಇದೇ ಸಂದರ್ಭದಲ್ಲಿ ದಿಗಂತ್ ಅವರು ಬಾಲಿವುಡ್ಗೆ ಕೂಡ ಪ್ರಯಾಣವನ್ನ ಬೆಳೆಸುತ್ತಾರೆ ಫಾಲ್ ಆಫ್ ಇಲ್ ಅನ್ನುವಂತಹ ಸಿನಿಮಾವನ್ನ ಕೂಡ ಮಾಡ್ತಾರೆ ತಕ್ಕ ಮಟ್ಟಿಗೆ ಅದು ಸದ್ದನ್ನ ಕೂಡ ಮಾಡುತ್ತೆ ಹೆಚ್ಚು ಕಡಿಮೆ ದಿಗಂತ್ ಅವರು ಬಾಲಿವುಡ್ನಲ್ಲೇ ಸೆಟ್ಲ್ ಆಗಿ ಬಿಡ್ತಾರೆ ಇನ್ನೇನು ಅಂತ ಅಂದುಕೊಳ್ಳುವಷ್ಟರಲ್ಲಿ ಈ ಸಂದರ್ಭದಲ್ಲಿ ಒಂದು ಸಣ್ಣ ಎಡವಟ್ಟಾಗಿ ಬಿಡುತ್ತೆ ಟಿಕೆಟ್ ಟು ಬಾಲಿವುಡ್ ಎಂಬಂತಹ ಸಿನಿಮಾ ಮಾಡುವ ವೇಳೆ ಆ ಸಿನಿಮಾದಲ್ಲಿ ದಿಗಂತ್ ನಾಯಕನಾಗಿ ಅಮೈರಾ ದಸ್ತರ್ ನಾಯಕಿಯಾಗಿ ಅಭಿನಯಿಸುತ್ತಿದ್ದಂತಹ ಸಂದರ್ಭದಲ್ಲಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಒಂದು ಸಣ್ಣ ಎಡವಟ್ಟು ಆಗಿಬಿಡುತ್ತೆ ಈ ಸಿನಿಮಾದ ಚಿತ್ರೀಕರಣದ ವೇಳೆ ನಾಯಕಿಯ ಚಪ್ಪಲಿಯನ್ನ ನಾಯಕನತ್ತ ತೂರುವ ಸೀನ್ ನಡೆಯುವ ವೇಳೆ ನಾಯಕಿ ಅಮೈರಾ ದಸ್ತರ್ ಚಪ್ಪಲಿಯನ್ನ ತೂರಿಬಿಡುತ್ತಾರೆ ಚಪ್ಪಲಿ ತುಂಬಾ ಹೀಲ್ಡ್ ಹೈ ಹೀಲ್ಡ್ ಆಗಿದ್ದುದರಿಂದ ತುಂಬಾ ಚೂಪಾಗಿರುತ್ತೆ ಚೂಪಾಗಿರುವಂತಹ ಚಪ್ಪಲಿಯ ಭಾಗ ದಿಗಂತ್ ಅವರ ಕಣ್ಣಿಗೆ ತಾಕಿಬಿಡುತ್ತೆ ದಿಗಂತವರ ಕಣ್ಣುಗುಡ್ಡೆಯ ರೇಟಿನ ಭಾಗಕ್ಕೆ ಅದು ತಾಕಿಬಿಡುತ್ತೆ ಇದಾದ ನಂತರ ದಿಗಂತವರಿಗೆ ಕಣ್ಣಿನ ಭಾಗ ತುಂಬಾನೇ ನೋವಾಗೋಕೆ ಶುರುವಾಗುತ್ತೆ ಅವರನ್ನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಕೂಡ ಮಾಡಲಾಗುತ್ತೆ ಚಿಕಿತ್ಸೆ ನಡೆಯುವ ವೇಳೆ ದಿಗಂತವರ ಬಲಗಣ್ಣಿಗೆ ತೀವ್ರವಾಗಿ ಪೆಟ್ಟು ಬಿದ್ದಿದೆ ಅಂತ ಗೊತ್ತಾಗುತ್ತೆ ಈ ವೇಳೆ ಹೆಚ್ಚು ಕಡಿಮೆ ದಿಗಂತವರ ಬಲಗಣ್ಣು ಕಾಣತಾನೇ ಇಲ್ಲ ಎಂಬಂತಹ ಮಾತುಗಳು ಈ ವೇಳೆ ಕೇಳಿಬರುತ್ತೆ ಇನ್ನು ದಿಗಂತವರೇ ಹೇಳಿಕೊಂಡ ಪ್ರಕಾರ ಅವರ ಕಣ್ಣು ಆ ಸಮಯದಲ್ಲಿ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ಕಾಣಿಸ್ತಾ ಇಲ್ಲ ಅಂತ ಹೇಳಿಕೊಂಡಿದ್ರು ಆ ವೇಳೆ ಕೆಲವರು ಇಲ್ಲ ದಿಗಂತವರು ಕಣ್ಣಿಗೆ ಚಾಕುವನ್ನ ತೆಗೆದುಕೊಂಡು ಎಸೆದಿದ್ರು ಅಂತ ಿದ್ರು ಆದರೆ ದಿಗಂತ್ ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಇಲ್ಲ ಅದು ಚಪ್ಪಲಿ ತೆಗೆದುಕೊಂಡು ಹಾಕಿದ್ದು ಇದರಿಂದ ಹಾಗೆ ಆಗಿದೆ ಅಂತ ಹೇಳ್ಕೊಂಡಿದ್ರು ಮತ್ತೊಂದಷ್ಟು ಜನ ಹೇಳಿದ್ರು ಇಲ್ಲ ಅದು ಹೀರೋಯಿನ್ ಯಾವ ಕಾರಣಕ್ಕಾಗಿ ಅದನ್ನ ಮಾಡಿದ್ರೋ ಗೊತ್ತಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬಂತು ಆದರೆ ಒಟ್ಟಾರೆಯಾಗಿ ದಿಗಂತ್ ಅವರ ಕಣ್ಣಿಗಂತೂ ಹಾನಿಯಾಯಿತು ಕಣ್ಣಿಗೆ ಹಾನಿಯಾಗುತ್ತಿದ್ದ ಹಾಗೆ ಅವರು ನಿರಂತರವಾಗಿ ವಿದೇಶದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವಂತೆ ಆಯಿತು ಇನ್ನು ದಿಗಂತ್ ಅವರ ಜಾಗದಲ್ಲಿ ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಿದ್ರೆ ನಿಜಕ್ಕೂ ಸಂಪೂರ್ಣವಾಗಿ ದೃಷ್ಟಿ ನಾಶ ಇತ್ತು ದೃಷ್ಟಿ ವಾಪಸ್ ಬರು ಸಾಧ್ಯ ಇರ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ದಿಗಂತ್ ಅವರಿಗೆ ಗಾಯ ಆಗಿತ್ತು ಬಟ್ ದಿಗಂತ್ ಅವರು ಹಣ ಇದ್ದುದವರಾಗಿದ್ದರಿಂದ ವಿದೇಶದಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಳುವಂತಹ ಕಾರಣಕ್ಕಾಗಿ ಅವರಿಗೆ ನಿಧಾನವಾಗಿ ದೃಷ್ಟಿ ವಾಪಸ್ ಬರೋಕೆ ಶುರುವಾಗುತ್ತೆ ಆದರೆ ಅಷ್ಟರಲ್ಲಾಗಲೇ ಬಾಲಿವುಡ್ನಲ್ಲಿ ಇದ್ದಂತಹ ಮತ್ತಷ್ಟು ಅವಕಾಶಗಳನ್ನು ಅವರು ಕಳೆದುಕೊಳ್ತಾರೆ ಇನ್ನು ಸ್ಯಾಂಡಲ್ವುಡ್ನಲ್ಲಿ ಇದ್ದಂತಹ ಇನ್ನೊಂದಷ್ಟು ಅವಕಾಶಗಳು ಕೂಡ ಅವರ ಕೈತಪ್ಪಿ ಹೋಗುತ್ತೆ ಈ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ಚೌಕ ಸಿನಿಮಾವನ್ನ ಕೂಡ ರೆಡಿ ಆಗ್ತಾ ಇರುತ್ತೆ ಆ ಸಿನಿಮಾ ಏನೋ ಮಾಡ್ತಾರೆ ಆದರೆ ಆ ಸಿನಿಮಾದ ನಂತರ ಒಂದಷ್ಟು ಅವಕಾಶಗಳು ಕೂಡ ಕೈ ಬಿಡುತ್ತೆ ಹೀಗಾಗಿ ಕಣ್ಣಿನ ತೊಂದರೆಯಿಂದಾಗಿ ಮುಖದ ಅಂದವೇ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಬಿಡುತ್ತೆ ಅವರಿಗೆ ಅವಕಾಶಗಳು ಕೂಡ ಕಡಿಮೆಯಾಗಿ ಬಿಡುತ್ತೆ ಹಾಗಾದರೆ ದಿಗಂತ್ ಅವರು ಈಗ ಹೇಗಿದ್ದಾರೆ ಅಂತ ನೋಡೋದಾದರೆ ದಿಗಂತ್ ಅವರು ಈಗ ಸ್ವಲ್ಪ ಮಟ್ಟಿಗೆ ರಿಕವರಿ ಆಗಿದ್ದಾರೆ ಬಟ್ ದಿಗಂತ್ ಅವರೇ ಹೇಳುವ ಪ್ರಕಾರ ನಾನು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀನಿ ಅಂತ ಹೇಳ್ತಾರೆ ಆದರೆ ಈಗಲೂ ಕೂಡ ನೋಡಿದವರಿಗೆ ಸ್ವಲ್ಪ ಡೌಟ್ ಬರುತ್ತೆ ದಿಗಂತ್ ಅವರಿಗೆ ಏನೋ ಸಮಸ್ಯೆ ಆಗಿದೆ ಕಣ್ಣಿನಲ್ಲಿ ಈಗಲೂ ಕೂಡ ಅವರು ಸಂಪೂರ್ಣವಾಗಿ ರೆಡಿ ಆಗಿಲ್ಲ ಅನ್ನುವಂತೆ ಕಾಣುತ್ತೆ ಹೌದು ದಿಗಂತ್ ಅವರು ಕಂಪ್ಲೀಟ್ ಆಗಿ ರೆಡಿಯಾದ ಹಾಗೆ ಕಾಣಿಸ್ತಾ ಇಲ್ಲ ಮೊದಲು ಡೌಟ್ ಬಂದಿದ್ದು ಯಾವಾಗ ಅಂತ ಅಂದರೆ ಚೌಕಾ ಸಿನಿಮಾದ ಪ್ರೆಸ್ ಮೀಟ್ನ ಸಂದರ್ಭದಲ್ಲಿ ಅವರು ಒಂದು ಆ ವೇಳೆ ಬ್ಲಾಕ್ ಗ್ಲಾಸ್ ಅನ್ನ ಕಣ್ಣಿಗೆ ಹಾಕೊಂಡು ಬಂದಿದ್ರು ಕಂಪ್ಲೀಟ್ ಪ್ರೆಸ್ ಮೀಟ್ ಮುಗಿಯುವವರೆಗೂ ಅವರು ಅದನ್ನು ತೆಗೆಯಲೇ ಇಲ್ಲ ಆಗಲೇ ಅವರ ಕಣ್ಣಿನಲ್ಲಿ ಏನು ಆಗಿದೆ ಅಂತ ಎಲ್ಲರಿಗೂ ಡೌಟ್ ಬಂದಿತ್ತು ಅನಂತರ ಅವರೇ ನಡೆದ ಘಟನೆಯನ್ನ ಸ್ಪಷ್ಟನೆಯನ್ನ ಸಹ ಕೊಟ್ಟಿದ್ರು ಬಟ್ ಆಕ್ಚುಲ್ ಆಗಿ ಏನಾಗಿದೆ ಅಂತ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ ದಿಗಂತ್ ಅವರು ಒಂದು ರೀತಿ ಹೇಳ್ತಾರೆ ಆದರೆ ಮತ್ತೆ ಕೆಲವರು ಅದನ್ನು ನೋಡಿದವರು ಮತ್ತೊಂದು ರೀತಿ ಹೇಳ್ತಾರೆ ಆದ್ರೆ ಏನಾಯ್ತು ಅಂತ ಆಕ್ಚುಲ್ ಆಗಿ ನಿಜಕ್ಕೂ ಈಗಲೂ ಗೊತ್ತಿಲ್ಲ ಒಟ್ಟಾರಿಯಾಗಿ ದಿಗಂತ್ ಅವರ ಕಣ್ಣಿಗಂತೂ ಹಾನಿಯಾಗಿದ್ದು ಹೌದು ಆಂದ್ರಿತಾ ಅವರು ದಿಗಂತ್ ಅವರನ್ನ ಮದುವೆಯಾಗಿದ್ದಾರೆ ಹೆಚ್ಚು ಕಡಿಮೆ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿದಿದ್ದಾರೆ ದಿಗಂತ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ರೂ ಕೂಡ ಹೇಳಿಕೊಳ್ಳುವಷ್ಟು ಸಿನಿಮಾಗಳು ಅವರ ಖಾತೆಯಲ್ಲಿ ಇಲ್ಲ ಒಂದಷ್ಟು ಸಿನಿಮಾಗಳು ಬರ್ತಿದ್ರೂ ಕೂಡ ಈ ಹಿಂದೆ ಇದ್ದಷ್ಟು ಬ್ಯುಸಿಯಾಗಿ ದಿಗಂತ್ ಅವರು ಇಲ್ಲವೇ ಇಲ್ಲ ಸದ್ಯಕ್ಕಂತೂ ಗಾಳಿಪಟಾಟು ಸಿನಿಮಾ ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಯಾಕಂದರೆ ಯೋಗರಾಜ್ ಭಟ್ ಅವರ ಗಾಳಿಪಟ ಬಿಗ್ ಹಿಟ್ ಆದ ಕಾರಣಕ್ಕಾಗಿ ಗಾಳಿಪಟಾಟು ಕೂಡ ಬಿಗ್ ಹಿಟ್ ಆಗಬಹುದು ಅನ್ನೋ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಮುತ್ತುಮುಖದ ದಿಗಂತ್ ಒಂದು ಸಣ್ಣ ಎಡವಟ್ಟಿನಿಂದ ಅವರ ಕಣ್ಣಿನ ದೃಷ್ಟಿ ಸಮಸ್ಯೆ ಈಗಲೂ ಕೂಡ ಸರಿಯಾಗಿಲ್ಲ ಅನ್ನೋದು ಬಹಳನೇ ನೋವಿನ ಸಂಗತಿ ಅವರ ಕಣ್ಣಿನ ಸಮಸ್ಯೆ ಈಗಲೂ ಕೂಡ ಎದುರಾಗಿದೆ ಅವರಿಗೆ